ಈ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಯಾವ ರೀತಿ ಸ್ಪೆಷಲ್? ಸ್ಪೆಷಲ್ ನನಗೇನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಏನಂದರೆ ನಮಗೆ ಹೋದ ವರ್ಷ ಎಂಡಿಂಗ್ಲಿ ವೇದ ಒಂದು ಒಳ್ಳೆಯ ಒಂದು ಪುಷ್ ಕೊಟ್ಟಂಥ ಚಿತ್ರ ನಮ್ಮ ಬ್ಯಾನರ್ಲಿ, ಫಸ್ಟ್ ಬ್ಯಾನರ್ಲಿ ಫಸ್ಟ್ ಪಿಕ್ಚರ್ ಬಂದಿದ್ದು. ಅದು ಥಿಯೇಟ್ರಿಕಲಿ ಆಗ್ಬೋದು, ಇಲ್ಲಾಂದರೆ ಬೇರೆ ಭಾಷೆಯಲ್ಲಿ ಅವರು ಸ್ವೀಕರಿಸಿದ ರೀತಿ ಇರ್ಬೋದು, ಒ ಟಿ ಟಿ ಪ್ಲಾಟ್ಫಾರ್ಮ್ಲಿ ಇರ್ಬೋದು, ಆ್ಯಂಡ್ ಸ್ಯಾಟಲೈಟ್ ವ್ಯೂವಿಂಗ್ಲಿ ಇರ್ಬೋದು, ಎಲ್ಲ ಕಡೆಯೂ ಸಾಕಷ್ಟು ಒಳ್ಳೆ ಟಾಪ್ ಲೆವೆಲ್ಲಿ ಸ್ಟ್ರೀಮ್ ಆಗಿದ್ದ ಫಿಲಮ್ ಅದು. ಅದು ಒಳ್ಳೆ ಹೆಸರು ಬಂತು. ನನಗೇನು ಖುಷಿ ಅಂದರೆ ನಮ್ಮ ಬ್ಯಾನರ್ಲಿ ಮಾಡಿ ಫಸ್ಟ್ ಸಿನಿಮಾದಲ್ಲಿ ನಮ್ಮ ಅಲ್ಲಿ ಮಾಡಿರೋ ನಾಯಕಿಯರಿಗೆ ಒಳ್ಳೆ ಹೆಸರು ಬಂದಿದ್ದು ನಮಗೆ ಭಾಳ ಖುಷಿ ಆದಷ್ಟು. ಯಾಕಂದ್ರೆ ಹೀರೋಗೆ ಬರೋದು ದೊಡ್ಡ ವಿಷಯ ಅಲ್ಲ, ನಮ್ಮ ಸಿನಿಮಾದಲ್ಲಿ ಬೇರೆಯವ್ರಿಗೆ ಒಳ್ಳೆ ಹೆಸರು ಬಂದಿದ್ದು ನನಗೆ ಇನ್ನೂ ಖುಷಿ ಆದ ವಿಷಯ, ಒಂದು ಹೆಮ್ಮೆ ಅನಿಸ್ತು. ಯಾಕಂದ್ರೆ ನಮ್ಮ ಬ್ಯಾನರ್ಲಿಂದ ಬಂದಿದ್ದು ಫಸ್ಟ್ ಸಿನಿಮಾ. ಆಮೇಲೆ ಈ ಸಲ ಇನ್ನೊಂದು ವಿಶೇಷತೆ ಏನಂದರೆ ರಜನಿಕಾಂತ್ ಸರ್ ಜೊತೆಗೆ ನೆಲ್ಸನ್ ಅವ್ರ ಡೈರೆಕ್ಷನ್ಲಿ ಜೈಲರ್ ಅಂತ ಒಂದು ಸಿನಿಮಾದಲ್ಲಿ ಒಂದು ಕ್ಯಾಮಿಯೋ ರೋಲ್ ಮಾಡಿದ್ದೆ. ಒಂದು 10 minutes ಬರ್ತೀನಿ, ಬಟ್ ನನಗೆ ಭಾಳ ಖುಷಿ ಕೊಟ್ಟೈತೆ. ಯಾಕಂದರೆ ಅವರಲ್ಲಿ ನಾವು ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೇವೆ, ಒಂದು ಸಂಬಂಧ ಇದೆ, ಫ್ಯಾಮಿಲಿ ವೈಸೇ ಸಂಬಂಧ ಇದೆ, ಅದೊಂದು ಖುಷಿ. ಆಮೇಲೆ ಸೇಮ್ ಟೈಮ್ ಕ್ಯಾಪ್ಟನ್ ಮಿಲ್ಲರ್ ಅಂತ ಧನುಷ್ ಅವ್ರ ಜೊತೆಗೆ ಇನ್ನೊಂದು ಫಿಲಮ್ ಮಾಡ್ತಾರೆ, ಅದು ಆಲ್ಮೋಸ್ಟ್ ಮುಗೀತು. ಸೊ ಒಂದು ಈ ಒಂದು ಎರಡು ಒಳ್ಳೆ ಐ ಥಿಂಕ್ ಫಸ್ಟ್ ಈ ಬಸ್ಸಲ್ಲಿ ಅದೊಂದು ಸ್ಪೆಷಲ್ ಬಂದದ್ದು. ಆ್ಯಂಡ್ ಗೋಸ್ಟ್ ನಾಳೆ ಮಾರ್ನಿಂಗ್ 11:00 11:30 ಸಂತೋಷ್ ಥಿಯೇಟ್ರಲ್ಲಿ ಫಸ್ಟ್ ಟೀಸರ್ ಬಿಡ್ತಾ ಇದ್ದೀವಿ, ನೋಡೋಣ. ಯಾಕಂದರೆ ಆಲ್ಮೋಸ್ಟ್ ನನಗೂ ಈ ಫಿಲಮ್ ಮೇಲೆ ಒಂದು ವಿಶೇಷವಾದ ಪ್ರೀತಿ. ಯಾಕೆ ಅಂದರೆ ಒಂದು ವಿಭಿನ್ನತೆ ಇದೆ ಸಬ್ಜೆಕ್ಟಲ್ಲಿ, ಒಂದು ಫಾಸ್ಟ್ ಫ್ಲಿಕ್ ಫಿಲಮ್ ಆಗುತ್ತೆ. ಶ್ರೀನಿ ಅವನು ಯಂಗ್ಸ್ಟರ್ ಡೈರೆಕ್ಟ್ರು, ಒಳ್ಳೆ ಸೆನ್ಸಿಬಲ್ ಡೈರೆಕ್ಟ್ರು. ಆಲ್ರೆಡಿ ಅವ್ರದ್ದು ಬೀರ್ಬಾಲ್, ಆಮೇಲೆ ಇನ್ನೊಂದು ಬೀರ್ಬಾಲ್, ಆಮೇಲೆ ಶ್ರೀನಿವಾಸ ಕಲ್ಯಾಣ, ಶ್ರೀನಿ ಅವ್ರದ್ದು ಚೆನ್ನಾಗಿ ಮಾಡ್ತಾರೆ, ನನಗೆ ಭಾಳ ಖುಷಿ ಕೊಡ್ತು. ಅದರಲ್ಲೂ ಅಷ್ಟೇ ಅನುಪಮ್ ಖೇರ್ ಅವ್ರ ಜೊತೆಯಲ್ಲಿ ಮಾಡೋವಂಥ ಒಂದು ಐ ಥಿಂಕ್ ಈಸ್ ಎ ವೆರಿ ಗ್ರೇಟ್ ಆ್ಯಕ್ಟರ್, ಇಟ್ಸ್ ಎ ಗುಡ್ ಸೈನ್. ಆ್ಯಂಡ್ ಪ್ರಭುದೇವ್ ಅವ್ರ ಜೊತೆಯಲ್ಲಿ ಸಿನಿಮಾನು ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಮುಗಿತಾ ಬಂತು. ಇವಾಗ ಬಾಲಿತಿರಣಗಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಜೊತೆಯಲ್ಲಿ 45 ಒಂದು ಸಿನಿಮಾ ಅರ್ಜುನ್ ಜನಿಯ ಫಸ್ಟ್ ಟೈಮ್ ಬ್ಯಾಡ್ ಮಾಡಿದ್ವಿ. ಸಾಕಷ್ಟು ಫಿಲ್ಮ್ಸ್ಗಳಿದೆ, ಇನ್ನು ನಾಳೆ ಅನೌನ್ಸ್ಮೆಂಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದು ಯಾವಾಗ ಯಾವಾಗ ಸ್ಟಾರ್ಟ್ ಮಾಡಬೇಕಂತ ಅದು ಕ್ರಮೇಣ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇಲ್ಲ ನಾವು ನೋಡಿರ್ತೀವಮ್ಮ, ನಾನು ಸಂತೋಷ ಪಟ್ಕೊಂಡು ಏನು ಯೂಸ್ ಇಲ್ಲ ಅಲ್ಲ, ಅದು ಜನ ನೋಡಿ, ಜನಗಳು ನೋಡ್ಬೇಕು, ನೀವುಗಳು ನೋಡಬೇಕು. ಯಾಕಂದರೆ ಮೀಡಿಯಾಯಿಂದ ಅವ್ರ ಪ್ರತಿಕ್ರಿಯೆ ಏನು ಬರ್ತದೆ ನೋಡ್ಬೇಕು. ಯಾಕಂದರೆ ನಿಮ್ಮ ಕರ್ತವ್ಯ ಆಗುತ್ತೆ, ನೀವು ನೋಡಿ ನೀವು ಹೇಳ್ದಾಗಲೇ ಅದರಲ್ಲಿ ಸರಿ ಇದೆಯಾ ಸರಿ ಇಲ್ವಾ. ಸರಿ ಇದ್ದರೆ ಸಂತೋಷ ಪಡ್ತೀವಿ, ಸರಿ ಇಲ್ಲ ಅದೇ ತಿದ್ಕೋತೀವಿ. ಇಟ್ಸ್ ನಥಿಂಗ್ ಬಟ್ ಎಲ್ಲದು ಲರ್ನಿಂಗ್ ಪ್ರಾಸೆಸ್ಸು. ಬಟ್ ಒಂದು ಲೆವೆಲ್ ಚೆನ್ನಾಗಿದೆ, ಬಟ್ ಜನಗಳಿಗೆ ಎಷ್ಟು ಮಟ್ಟಿಗೆ ಮುಟ್ಟುತ್ತೆ ಅನ್ನೋದು ಕಾದು ನೋಡ್ಬೇಕು.